ನಮಸ್ಕಾರ. ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಶತಮಾನದ ಇತಿಹಾಸ ಇದೆ. ಕರ್ನಾಟಕದ ಪ್ರಬಲ ಜನಾಂಗಗಳಲ್ಲಿ ಸ್ಥಾನ ಗಿಟ್ಟಿಸಿರುವ ಒಕ್ಕಲಿಗರನ್ನ ಪ್ರತಿನಿಧಿಸೋ ಈ ಸಂಘದ ಚುನಾವಣೆ ಘೋಷಣೆಯಾದರೆ ಸಾಕು, ಜನಾಂಗದಲ್ಲಿ ಸಂಚಲನ ಉಂಟಾಗುತ್ತೆ. ಈ ಬಾರಿಯ ಚುನಾವಣೆಯೂ ಇದಕ್ಕೆ ಹೊರತಲ್ಲ. ಇಷ್ಟಕ್ಕೂ ಒಕ್ಕಲಿಗರ ಸಂಘದ ಚುನಾವಣೆಗೆ ಯಾಕೆ ಇನ್ನಿಲ್ಲದ ಮಹತ್ವ, ಅದಕ್ಕೆ ಕಾರಣಗಳೇನು? ಈ ಸ್ಪೆಷಲ್ ಸ್ಟೋರಿ ನೋಡಿ. ಅಭ್ಯರ್ಥಿ ಪಟ್ಟಿ ಸರಿಯಾಗಿ ಪ್ರಕಟವಾಗಿಲ್ಲ, ಚುನಾವಣೆ ಪ್ರಕ್ರಿಯೆ ಹಾದಿ ತಪ್ಪಿದೆ, ಮತ ಎಣಿಕೆಯಲ್ಲಿ ಗದ್ದಲ ಗೊಂದಲ. ಏಟು ಎದಿರೇಟು, ಈ ಎಲ್ಲ ಆರೋಪಗಳು ಕೇಳಿಬಂದಿದ್ದು ಹಲವು ಎಡವಟ್ಟುಗಳು ನಡೆದಿದ್ದು ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆಯ ವೇಳೆ. ಒಕ್ಕಲಿಗರದ್ದು ರಾಜ್ಯದ ಎರಡನೇ ಅತಿದೊಡ್ಡ ಸಮುದಾಯ, ಹಾಗಾಗಿನೇ ಒಕ್ಕಲಿಗರದ್ದು ಪ್ರತಿಷ್ಠಿತ ಸಂಘಗಳಲ್ಲೊಂದು. ಈ ಸಂಘದ ಚುನಾವಣೆಗೆ ಎಲ್ಲಿಲ್ಲದ ಮಹತ್ವ. ಜನವರಿ 5ಕ್ಕೆ ಎಲೆಕ್ಷನ್ ಫಿಕ್ಸ್ ಆಗಿದ್ರೂ ಕಳೆದ 4-5 ತಿಂಗಳಿಂದಲೇ ತಾಲೀಮು ಪ್ರಾರಂಭಗೊಂಡಿತ್ತು. ಚುನಾವಣೆಗೆ ದಿನಗಣನೆ ಪ್ರಾರಂಭವಾಗುತ್ತಲೇ ಅಭ್ಯರ್ಥಿಗಳ ತರಾವರಿ ಕಸರತ್ತು ತೀವ್ರಗೊಂಡಿತ್ತು. ಔತಣದ ಬೆನ್ನಲ್ಲೇ ಹಣ ಬಳುವಳಿಯ ಹೊಳೆ ಹರಿಸಲು ಹಲವಾರು ಸಜ್ಜಾಗಿದ್ರು. ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಸಮಿತಿಯ ಒಟ್ಟು 35 ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಈ ಎಲೆಕ್ಷನ್ ನಲ್ಲಿ ರಾಜ್ಯಾದ್ಯಂತ ಒಟ್ಟು 2,74,123 ಜನ ಸಂಘದ ಸದಸ್ಯರು ಮತ ಚಲಾವಣೆ ಮಾಡುವ ಹಕ್ಕು ಹೊಂದಿದ್ರು. ಇವರ ಪೈಕಿ ಬೆಂಗಳೂರಿನಲ್ಲೇ ಒಟ್ಟು 1,15,373 ಜನ ಸದಸ್ಯರಿದ್ದಾರೆ. ರಾಜ್ಯದ ಒಟ್ಟು 14 ಜಿಲ್ಲೆಗಳ ಸದಸ್ಯರು ಮತದಾನ ಮಾಡಿದ್ರು. ಈ ಬಾರಿ ಭಾಗಶಃ ಶೇಕಡ 95% ಸದಸ್ಯರು ಮತ ಚಲಾಯಿಸಿದ್ದಾರೆ. ರಾಜ್ಯದ ಇತರೆಡೆಯೇನೋ ಚುನಾವಣೆ ಹಾಗೂ ಮತ ಎಣಿಕೆ ನಿಗದಿಯಂತೆ ನಡೆಯಿತು. ಆದರೆ ಎಡವಟ್ಟಾಗಿದ್ದು ಬೆಂಗಳೂರಿನಲ್ಲಿ. ಅತಿ ದೊಡ್ಡ ಕ್ಷೇತ್ರವಾಗಿರುವ ಬೆಂಗಳೂರಿನತ್ತ ಎಲ್ಲರ ಚಿತ್ತ ನೆಟ್ಟಿತ್ತು. ಅವಿಭಜಿತ ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ನಗರ ಜಿಲ್ಲೆಗಳಿಂದ 15 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. 140 ಮಂದಿ ಕಣದಲ್ಲಿದ್ರು. ಬೆಂಗಳೂರು ಕ್ಷೇತ್ರದಲ್ಲಿ ಕಳೆದ ಬಾರಿಯ ಚುನಾವಣೆ ವೇಳೆಗೆ 11,000 ಮತದಾರರ ಸಂಖ್ಯೆ ಇದೀಗ 1,15,000 ಈ ಪೈಕಿ ಬೆಂಗಳೂರು ಗ್ರಾಮಾಂತರದಲ್ಲಿ 19,000, ರಾಮನಗರ ಜಿಲ್ಲೆಯಲ್ಲಿ 20,000 ಮತದಾರರಿದ್ದಾರೆ. ಚನ್ನಪಟ್ಟಣದಲ್ಲೇ 3,150 ಮತದಾರರಿದ್ರು. ಹಾಗೆ ನೋಡಿದ್ರೆ ಒಕ್ಕಲಿಗರ ಸಂಘದ ಚುನಾವಣೆಗೆ ಆರಂಭದಲ್ಲೇ ವಿಘ್ನ ಒದಗಿತ್ತು. ಅಭ್ಯರ್ಥಿ ಪಿಳ್ಳಣ್ಣ ಅನ್ನೋರು ಚುನಾವಣೆ ಅಭ್ಯರ್ಥಿಗಳ ಪ್ರಕಟಣೆಯಲ್ಲಿ ಗೊಂದಲವಾಗಿದೆ ಅಂತ ಸಿಟಿ ಸಿವಿಲ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಈ ವರ್ಣಮಾಲೆಯ ಅನುಕ್ರಮವಾಗಿ ಹೆಸರು ಕನ್ನಡ ವರ್ಣಮಾಲೆ ಅನುಸಾರ ಅನುಕ್ರಮ ಸಂಘ ನಮೂದಿಸಲಾಗಿರುತ್ತದೆ ಅಂತ ಇಲ್ಲಿ ಬಂದಿದೆ. ಆದರೆ ಪ್ರತಿಯೊಂದು ಹೆಸರನ್ನು ಅವರಿಗೆ ಅನುಕೂಲ ಆಗೋ ರೀತಿ ಇಲ್ಲಿ ವ್ಯತ್ಯಾಸ ಮಾಡ್ಕೊಂಡು ಹೋಗಿದ್ದಾರೆ. ಈ ವ್ಯತ್ಯಾಸ ಆಗಿರೋದನ್ನ ಮೊದಲು ಸರಿಪಡಿಸಿ ಅಂತೇಳಿ ನಾನು ಘನ ನ್ಯಾಯಾಲಯದ ಮೊರೆ ಹೋಗಿದ್ದೇನೆ. ಇಷ್ಟಾದ್ರೂ ಬೆಂಗಳೂರಿನ ಒಕ್ಕಲಿಗರು ಜನವರಿ 5ಕ್ಕೆ ಮತ ಚಲಾವಣೆ ಮಾಡಿದ್ರು. ಮತ ಚಲಾವಣೆ ಶಾಂತಿಯುತವಾಗಿಯೇ ನಡೆಯಿತು. ಜನವರಿ 6ರಿಂದ ಆರಂಭವಾದ ಮತ ಎಣಿಕೆ ಪ್ರಕ್ರಿಯೆಗೆ ಸಾಕ್ಷಿಯಾಗಿದ್ದು ಬನಶಂಕರಿ 2ನೇ ಹಂತದಲ್ಲಿರೋ ಒಕ್ಕಲಿಗರ ಭವನ. ಇನ್ನೂರ 54 ಅಭ್ಯರ್ಥಿಗಳ ಭವಿಷ್ಯದ ಪ್ರಶ್ನೆಯದು. 150 ಟೇಬಲ್, 1,352 ಹೆಚ್ಚು ಚುನಾವಣಾ ಸಿಬ್ಬಂದಿ ಮತ ಎಣಿಕೆಯಲ್ಲಿ ತೊಡಗಿದ್ರು. ಆದರೆ ಜನವರಿ 6ರಂದು ನಡೆದ ಮತ ಎಣಿಕೆಯಲ್ಲಿ ಕೇವಲ 1 ಸುತ್ತಿನ ಮತ ಎಣಿಕೆ ಮಾಡೋ ಅಷ್ಟೊತ್ತಿಗೆ ತಡರಾತ್ರಿ 12 ಆಗಿ ಹೋಗಿತ್ತು. ಈ ಮಧ್ಯೆ 8 ಮಂದಿ ನಕಲಿ ಚುನಾವಣಾ ಅಭ್ಯರ್ಥಿಗಳು ಎಣಿಕೆ ಪ್ರಕ್ರಿಯೆಯಲ್ಲಿ ಸಿಕ್ಕಿಬಿದ್ದು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಕಂಬಿ ಎಣಿಸತೊಡಗಿದ್ರು. ಈ ಅಚಾತುರ್ಯವನ್ನ ಮುಖ್ಯ ಚುನಾವಣಾಧಿಕಾರಿ ಸತೀಶ್ ವಿವರಿಸಿದ್ದು ಹೀಗೆ. ತಾವ್ ಹೇಳಿದ ರೀತಿ ಯಾರೋ ನಕಲಿ ಸಿಬ್ಬಂದಿಗಳು ಬಂದಿದ್ದಾರೆ ಅನ್ನತಕ್ಕಂತಹದ್ದು ವಿಚಾರ ನಮ್ಮ ಗಮನಕ್ಕೆ ಬಂತು.
ತಮಗೆ ಹೇಳ್ತೀನಿ, ಅನೇಕ ಏಜೆಂಟ್ರುಗಳು ಕೂಡ ತಾವು ನಾವು ಏನು ಒಂದು ನೋಡಿ ದಯವಿಟ್ಟು ಐ ಡಿ ಕಾರ್ಡ್ ಏನಿದೆ ಈ ಒಂದು ಐ ಡಿ ಕಾರ್ಡನ್ನು ಕೆಲವರು ಅದನ್ನೇ ಒಂದು ಕಲರ್ ಜೆರಾಕ್ಸ್ ಮಾಡಿಕೊಂಡು ಕೆಲವು ಫೋಟೋಗಳನ್ನು ಹಾಕ್ಕೊಂಡು ಒಳಗೆ ನುಗ್ಗುವ ಪ್ರಯತ್ನಗಳನ್ನು ಮಾಡಿದ್ರು. ಅಂತಹ ಸಂದರ್ಭಗಳಲ್ಲಿ ಪೊಲೀಸರು ತಡೆದಿದ್ದಾರೆ, ಮತ್ತೆ ಕೆಲವರನ್ನ ಒಳಗಡೆ ಹೋದ ಮೇಲೆ ನಾವು ಅದನ್ನು ವೆರಿಫೈ ಕೂಡ ಮಾಡಿ ಅಂಥವ್ರನ್ನ ನಾವು ಆಚೆ ಕಳಿಸಿದ್ದೇವೆ. ಒಕ್ಕಲಿಗರ ಸಂಘದ ಚುನಾವಣೆಯ ಗೊಂದಲಗಳು ಇಲ್ಲಿಗೆ ಮುಗಿಯಲಿಲ್ಲ. ಅಭ್ಯರ್ಥಿಗಳು ಒಬ್ಬರ ಹಿಂದೆ ಮತ್ತೊಬ್ಬರಂತೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಲು ಆರಂಭಿಸಿದ್ರು. ಈ ವೇಳೆ ಚುನಾವಣಾ ಅಧಿಕಾರಿಗಳ ಮತ ಎಣಿಕೆಯಲ್ಲಿ ಲೋಪವಿದೆ, ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಹಲವು ಅನುಮಾನಗಳಿವೆ ಅಂತ ಆರೋಪಿಸಿದ್ರು. ಇದು ಪೂರ್ವಯೋಜಿತ ಕೃತ್ಯ, ಪೂರ್ವಯೋಜಿತ ಕೃತ್ಯ ಆದ್ದರಿಂದ ಪ್ರಾರಂಭದಲ್ಲಿ ಅವರು ಮಾಡಿರಬಹುದಾದಂತಹ ಅಕ್ರಮ ನಮ್ಮ ಗಮನಕ್ಕೆ ಬರದೇ ಇರಬಹುದು. ಅತ್ಯಂತ ಪಾರದರ್ಶಕವಾಗಿ ನ್ಯಾಯ ನಿಷ್ಠುರವಾಗಿ ತೀರ್ಪು ಬರಬೇಕಾದ್ರೆ ಸಂಪೂರ್ಣವಾಗಿ ಮರುಮತದಾನ ಆಗಬೇಕು, ಯಾರಿಗೂ ತೊಂದರೆ ಆಗಬಾರ್ದು. ಏನು ನಮ್ಮ ಜನಾಂಗ ತೀರ್ಪು ಕೊಟ್ಟಿದ್ದಾರೆ, ಏನು ತೀರ್ಪು ಕೊಟ್ಟಿದ್ದಾರೆ, ಆ ತೀರ್ಪು ಅತ್ಯಂತ ಸೂಕ್ತವಾದ ರೀತಿಯಲ್ಲಿ ಬರಬೇಕು. ಸಾಮಾನ್ಯವಾಗಿ ಎಂಎಲ್ಎ ಎಂಪಿ ಎಲೆಕ್ಷನ್ಗಳಲ್ಲೇ ಚುನಾವಣಾ ಅಧಿಕಾರಿಗಳನ್ನ ಪ್ರಶ್ನಿಸಲು ಅಭ್ಯರ್ಥಿಗಳು ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ಒಕ್ಕಲಿಗರ ಸಂಘದ ಚುನಾವಣೆಗೆ ನಿಂತಿರೋ ಅಭ್ಯರ್ಥಿಗಳು ಈ ವಿಚಾರದಲ್ಲಿ ಹಿಂದೆ ಬೀಳಲಿಲ್ಲ. ಚುನಾವಣಾ ಅಧಿಕಾರಿಗಳ ವಿರುದ್ಧವೇ ಆರೋಪ ಹೊರಿಸತೊಡಗಿದ್ರು. ಇದಕ್ಕೆ ಪ್ರಮುಖ ಕಾರಣ ಈ ಅಧಿಕಾರಿಗಳು ಒಕ್ಕಲಿಗರ ಸಂಘದ ಸಿಬ್ಬಂದಿ ಅನ್ನೋ ಮಾತುಗಳಿವೆ. ಡೂಪ್ಲಿಕೇಟ್ ಕಾರ್ಡ್ಗಳು ಕೊಟ್ಬಿಟ್ಟಿದ್ರು, ಅವರೇ ನೇಮಿಸಿ ಒಳಗಡೆ ಇದ್ಬಿಟ್ಟು ಅವ್ರು ಏನು ಇಷ್ಟ ಬಂದಂಗೆ ಆಯ್ಕೆ ಮಾಡ್ಕೊಂಡೆ. ಅವರು ಏನು ಕ್ಯಾಂಡಿಡೇಟ್ಸ್ ಇವತ್ತು 140 ವೋಟರ್ಸ್ ಏನು 10 ಓಟ್ ಇದ್ರೆ 15 ಓಟ್ ಬರ್ಸೋದು, 20 ಓಟ್ ಇದ್ರೆ 50 ಬರ್ಸೋದು, ಇಷ್ಟ ಬಂದಂಗೆ ಬರ್ಸಿದ್ದಾರೆ. ಅವರು ಚುನಾವಣಾ ಸಿಬ್ಬಂದಿನೇ ಅಲ್ಲ, ಅವರು ಯಾರೋ ವ್ಯಕ್ತಿಗಳು ಒಂದು 8 ಜನ ಬಂದು ಚುನಾವಣೆ ಒಳಗಡೆ ಕೂತ್ಕೊಂಡು ನಾನು ಸಿಬ್ಬಂದಿ ಅಂತ ಇದು ಮಾಡಿದ್ದಾರೆ. ಅವರಿವತ್ತು ಬನಸಂಕ್ರಿ ಠಾಣೆ ಅವರು ಅರೆಸ್ಟ್ ಮಾಡಿ ಕೂಡ ಮಾಡಿದ್ದಾರೆ. ಈ ಹೈ ಡ್ರಾಮಾ ಚುನಾವಣಾ ಅಧಿಕಾರಿಗಳ ವಿರುದ್ಧದ ರಾದಾಂತಕ್ಕೆ ಮುಗಿಯಲಿಲ್ಲ. ಬದಲಾಗಿ ಜನವರಿ 7ರಂದು ಮರು ಮತ ಎಣಿಕೆಗೆ ಅಭ್ಯರ್ಥಿಗಳ ಒಮ್ಮತ ಪಡೆದು ಚುನಾವಣಾ ಅಧಿಕಾರಿಗಳು ಚಾಲನೆ ನೀಡಿದ್ರು. ಈ ಮಧ್ಯೆ ಅಭ್ಯರ್ಥಿಗಳನ್ನ ತಡೆದ್ರು ಅನ್ನೋ ಕಾರಣಕ್ಕೆ ಮುನೇಗೌಡ ಅವರ ಬೆಂಬಲಿಗರು ಉಗ್ರ ಪ್ರತಿಭಟನೆ ಮಾಡಿ ತಮ್ಮ ಕಾರ್ಯ ಸಾಧಿಸಿಕೊಂಡ್ರು. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ರಾಜ್ಯದಲ್ಲಿ ನಡೆಯೋ ಎಲ್ಲ ಎಲೆಕ್ಷನ್ ಕೌಂಟಿಂಗ್ ವೇಳೆಯಲ್ಲೂ ಮಾಧ್ಯಮ ವಲಯ ಅಂತ ಮಾಡಿ ಮತ ಎಣಿಕೆ ಬಗ್ಗೆ ಕ್ಷಣ ಕ್ಷಣಕ್ಕೂ ಮಾಹಿತಿ ನೀಡಲಾಗುತ್ತೆ. ಆದ್ರೆ ಒಕ್ಕಲಿಗ ಸಂಘದ ಚುನಾವಣೆ ಮತ ಎಣಿಕೆಯಲ್ಲಿ ಮಾತ್ರ ಮಾಧ್ಯಮದವರನ್ನ ನಿಷೇಧಿಸಲಾಗಿತ್ತು. ಅಲ್ಲದೆ ಮತ ಎಣಿಕೆಗೆ ಎಲೆಕ್ಟ್ರಾನಿಕ್ ಯಂತ್ರ ಬಳಸದೇ ಇದ್ದಿದ್ರಿಂದ ಪೊಲೀಸರಿಗೂ ಹೆಚ್ಚು ಕೆಲಸ ನೀಡದಂತೆ ಆಯ್ತು. ಆದ್ರೆ ಸುವರ್ಣ ನ್ಯೂಸ್ನಲ್ಲಿ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ವಿಸ್ತೃತ ವರದಿ ಬಿತ್ತರವಾಗ್ತಿತ್ತು. ವಿಚಿತ್ರ ಅಂದ್ರೆ ರಾಜ್ಯದಲ್ಲಿ 2ನೇ ಅತಿ ದೊಡ್ಡ ಸಮುದಾಯ ಎನಿಸಿರೋ ಒಕ್ಕಲಿಗರ ಪ್ರಾತಿನಿಧಿಕ ಸಂಸ್ಥೆಯಾದ ಈ ಸಂಘದ ನಕ್ಷೆಯಲ್ಲಿ ಇರುವುದು ರಾಜ್ಯದ 13 ಹಾಗೂ ಹೊರ ರಾಜ್ಯದ 2 ಜಿಲ್ಲೆಗಳು, ಅಂದ್ರೆ ಒಟ್ಟು 15 ಜಿಲ್ಲೆಗಳು ಮಾತ್ರ. ಇನ್ನುಳಿದಂತೆ ಸಾಕಷ್ಟು ಜಿಲ್ಲೆಗಳಿಗೆ ಸಂಘದಲ್ಲಿ ಪ್ರತ್ಯೇಕ ಅಸ್ತಿತ್ವವನ್ನೇ ನೀಡಲಾಗಿಲ್ಲ. ಇನ್ನು ಬೆಂಗಳೂರು ಗ್ರಾಮಾಂತರದ ಹೆಸರಿದ್ರು ಈ ಜಿಲ್ಲೆಯವರು ಬೆಂಗಳೂರು ಕ್ಷೇತ್ರದಲ್ಲೇ ಸೆಣಸಬೇಕಿದೆ. ನವೋದಿತ ರಾಮನಗರ ಜಿಲ್ಲೆಯ ಕತೆ ಇನ್ನೂ ವಿಚಿತ್ರ. ರಾಜಧಾನಿ ಮಗಲಲ್ಲೇ ಇದ್ರೂ ಈ ಜಿಲ್ಲೆಗೆ ಸಂಘದಲ್ಲಿ ಅಸ್ತಿತ್ವವೇ ಇಲ್ಲ. ಗ್ರಾಮಾಂತರದಂತೆ ಇಲ್ಲಿನವರು ಬೆಂಗಳೂರಿನಲ್ಲೇ ಅಖಾಡಕ್ಕೆ ಇಳಿಯಬೇಕಿದೆ. ಒಕ್ಕಲಿಗರ ಸಂಘದ ಎಲೆಕ್ಷನ್ನಲ್ಲಿ ಕ್ಷಣ ಕ್ಷಣಕ್ಕೂ ತಿರುವು ಸಿಕ್ಕಿದ್ದೇಕೆ? ಇದಕ್ಕೆಲ್ಲ ಕಾರಣ ಯಾರು?